ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ವಿಶೇಷತೆ ಏನಪ್ಪ ಅಂತಂದರೆ, GPSTR ಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದಂಥ ಮಾಹಿತಿ ಇದು, ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಮಾಹಿತಿ ಇದಾಗಿದೆ. ಯಾಕಂತಂದರೆ ಯಾವ ಡಿಸ್ಟ್ರಿಕ್ಟಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ಒಂದು ಸಬ್ಜೆಕ್ಟ್ ವೈಸು ಎಷ್ಟು ಅಪ್ಲಿಕೇಶನ್ಸ್ ಬಿದ್ದಿದೆ, ಅದರ ಜೊತೆಗೆ ಒಂದು ಪೋಸ್ಟ್ಗೆ ಎಷ್ಟು ಜನ ಕಾಂಪೀಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ವಿವರವಾಗಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೊರಟಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏನು ಸ್ಕಿಪ್ ಮಾಡ್ದಲೇ ಆಗಲೇ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ಇಲ್ಲ ಅಂತಂದರೆ ಅಷ್ಟು ನಿಮಗೆ ಬೇಕಾಗಿರೋದು ಸಿಗೋದಿಲ್ಲ ಅಂತ ಹೇಳ್ತೀನಿ, ಹೇಳಲಿಕ್ಕೆ ಬಯಸ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂತಂದರೆ, ನನ್ನ ಈ ಒಂದು ಚಾನಲಲ್ಲಿ ಓಕೆ GPSTR ಗೆ ಮತ್ತು HSTR ಗೆ ಮತ್ತು KTET ನೆಟ್ CTET ಓಕೆ ಇತರ ಇನ್ನಿತರೆ ವಿಷಯಗಳ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ದರೂ ನಾನು ಇದರಲ್ಲಿ ಕೊಡಲಾಗತ್ತೆ. ಅದಕ್ಕೋಸ್ಕರ ಇದರಲ್ಲಾದರೂ ನನ್ನ ಚಾನಲ್ಗೆ ಏನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಆಗಲೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ನನ್ನ ನನ್ನ ವಿಡಿಯೋಗಳಿಗೆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರೋ ಥರ ಮಾಡಿಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್, ಇನ್ನೇ ನಾನು ವಿಡಿಯೋಗೆ ಹೋಗ್ತೀನಿ. ನೋಡಿ, ಮೇಲೆ ಡಿಸ್ಟ್ರಿಕ್ಟ್ಸ್ ಇದೆ, ಮತ್ತು ಇನ್ನೊಂದು ಕಡೆ ಇಂಗ್ಲೀಷು, ಮ್ಯಾಥ್ಸ್ ಆ್ಯಂಡ್ ಸೈನ್ಸು, ಸೋಷಿಯಲ್ ಸೈನ್ಸು, ಬಯೋ ಸೈನ್ಸು, ಮತ್ತು ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ಪೋಸ್ಟ್ಸು ಕಮ್ ಇಷ್ಟು ಅಪ್ಲಿಕೇಶನ್ಸ್ ಬಿದ್ದಿದ್ದಾವೆ ಅಂತ. ಓಕೆ, ಕಲಬುರಗಿ ಡಿಸ್ಟ್ರಿಕ್ಟಲ್ಲಿ ನಾವು ನೋಡೋದಾದರೆ ಓಕೆ 100/822 ಅಂದರೆ, ನೋಡಿ ಮೇಲೆ ಇರ್ತಕ್ಕಂಥವು ಪೋಸ್ಟ್ಗಳಾದರೆ ಕೆಳಗಡೆ ಇರ್ತಕ್ಕಂಥವು ಓಕೆ ಅಪ್ಲಿಕೇಶನ್ಸ್. ಅದಕ್ಕೋಸ್ಕರ ನೋಡಿ ಅಂತೇಳ್ಬಿಟ್ಟು ಹೇಳ್ತಾ, ನೋಡಿ 100 ಪೋಸ್ಟ್ಸ್ ಇದೆ, 822 ಅಪ್ಲಿಕೇಶನ್ಸ್ ಇದೆ. ಅಂದರೆ ಒಂದು ಪೋಸ್ಟ್ಗೆ ಇಲ್ಲಿ 8-9 ಜನ ಕಾಂಪೀಟ್ ಮಾಡ್ತಾಯಿದ್ದಾರೆ ಇಂಗ್ಲೀಷ್ಗೆ. ಮ್ಯಾಥ್ಸ್ಗೆ ಬಂದುಬಿಟ್ರೆ ಅಲ್ಲಿ 350 ಪೋಸ್ಟ್ಗಳಿದ್ದರೆ 647 ಇದೆ. ಅಂದರೆ 1:1 ಪೋಸ್ಟ್ಗೆ 1 or 2 ಮೆಂಬರ್ಸ್ಗೆ ಕಾಂಪೀಟ್ ಮಾಡ್ತಿದ್ದಾರೆ. ಸೋಷಿಯಲ್ ಸೈನ್ಸ್ಗೆ ನೋಡೋದಾದರೆ 428 ಪೋಸ್ಟ್ಗಳಿದ್ದರೆ ಇಲ್ಲಿ 4,451 ಪೋಸ್ಟ್ಗಳಿದ್ದಾವೆ. ಬಟ್ ಆದರೆ ಇಲ್ಲಿ ಒಂದು ಪೋಸ್ಟ್ಗೆ 10-11 ಜನ ಕಾಂಪೀಟ್ ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಬಯೋ ಸೈನ್ಸ್ಗೆ 75 ಪೋಸ್ಟ್ಗಳಿದ್ದಾವೆ, ಇಲ್ಲಿ 236 ಪೋಸ್ಟ್ಗಳಿದೆ. ಅಪ್ಲಿಕೇಶನ್ಸ್ ಇದ್ದರೆ ಇಲ್ಲಿ 3-4 ಜನ ಕಾಂಪೀಟ್ ಮಾಡ್ತಿದ್ದಾರೆ. ಮತ್ತು ಟೋಟಲ್ ಎಲ್ಲ ಸೇರಿದರೆ ಇಲ್ಲಿ 953 ಪೋಸ್ಟ್ಗಳು, 6,156 ಅಪ್ಲಿಕೇಶನ್ಸ್ ಬಿದ್ದಿದೆ ಕಲಬುರಗಿಯಲ್ಲಿ. ಮತ್ತು ಯಾದಗಿರಿಯಲ್ಲಿ ನಾವು ನೋಡೋದಾದರೆ ಇಂಗ್ಲೀಷ್ಗೆ 80 ಪೋಸ್ಟ್ಗಳಿದೆ, 812 ಇದೆ, 10-11 ಜನ ಕಾಂಪೀಟ್ ಮಾಡ್ತಾಯಿದ್ದಾರೆ ಒಂದಕ್ಕೆ. ಮತ್ತು ಏನು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೆ ಇಲ್ಲಿ 367 ಇದೆ, 772 ಇದೆ, ಇಲ್ಲಿ 2-3 ಜನ ಕಾಂಪೀಟ್ ಮಾಡ್ತಾಯಿದ್ದಾರೆ ಒಂದು ಪೋಸ್ಟ್ಗೆ. ಸೋಷಿಯಲ್ ಸೈನ್ಸ್ಗೆ 348 ಪೋಸ್ಟ್ಗಳಿದ್ದಾವೆ, ಇಲ್ಲಿ 4,885 ಅಪ್ಲಿಕೇಶನ್ಸ್ ಇದ್ದರೆ 14-15 ಜನ ಇದು ಕಾಂಪೀಟ್ ಮಾಡ್ತಾಯಿರೋದನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ಲಾಸ್ಟಲ್ಲಿ ಬಯೋ ಸೈನ್ಸ್ ಇದೆ, 68 ಪೋಸ್ಟ್ಗಳು, 156 ಅಪ್ಲಿಕೇಶನ್ಸು, 1-8 ಜನ ಎಲ್ಲೋ ಕಾಂಪೀಟ್ ಮಾಡ್ತಾಯಿದ್ದಾರೆ. ಟೋಟಲ್ 863 ಪೋಸ್ಟ್ಗಳಿದೆ, ಅಲ್ಲಿ 6,625 ಅಪ್ಲಿಕೇಶನ್ಸ್ ಬಿದ್ದಿದೆ ಯಾದಗಿರಿಯಲ್ಲಿ. ಮತ್ತು ಬೀದರಲ್ಲಿ ನಾವು ನೋಡೋದಾದರೆ ಓಕೆ ಬೀದರಲ್ಲಿ ನಾವು ನೋಡೋದಾದರೆ ಇಲ್ಲಿ ನೋಡಿ 75 ಪೋಸ್ಟ್ಗಳಿದೆ, 453 ಅಪ್ಲಿಕೇಶನ್ಸು, 6-7 ಜನ ಇಲ್ಲಿ ಕಾಂಪೀಟ್ ಮಾಡ್ತಿದ್ದಾರೆ. ಮತ್ತು ಮ್ಯಾಥ್ಸ್ ಸೈನ್ಸ್ಗೆ 250, 602 ಇದೆ, 2-3 ಜನ ಕಾಂಪೀಟ್ ಮಾಡ್ತಾಯಿದ್ದಾರೆ. ಮತ್ತು 255ಕ್ಕೆ 5,702 ಪೋಸ್ಟ್ಗಳು ಅಪ್ಲಿಕೇಶನ್ಸ್ ಇದೆ, ಇಲ್ಲಿ 6-7 ಜನ ಕಾಂಪೀಟ್ ಮಾಡ್ತಾಯಿದ್ದಾರೆ ಒಂದು ಪೋಸ್ಟ್ಗೆ. ಮತ್ತು ಬಯೋ ಸೈನ್ಸ್ಗೆ ನಾವು ನೋಡೋದಾದರೆ 67 ಇದೆ, 102 ಪೋಸ್ಟು, 1 or 2 ಮೆಂಬರ್ಸು ಇಲ್ಲಿ ಕಾಂಪೀಟ್ ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ 647 ಪೋಸ್ಟ್ಗಳಿದ್ದರೆ 7,899 ಇದೆ. ಅಂದರೆ ಓವರಾಲ್ ನಾವು ನೋಡೋದಾದರೆ 4-5 ಜನ ಕಾಂಪೀಟ್ ಮಾಡ್ತಿದ್ದಾರೆ 1-ರಿಂದ. ಓಕೆ, ಅದು ಬೀದರ್ದ ನಾವು ನೋಡೋದಾದರೆ. ಮತ್ತು ಕೊಪ್ಪಳ ಡಿಸ್ಟಿಕ್ 60 ಇದೆ ಇಂಗ್ಲೀಷ್ಗೆ, 426 ಇದೆ, 5 ಜನ ಇದ್ದಾರೆ ಒಂದೊಂದು ಪೋಸ್ಟ್ಗೆ.
ಮತ್ತು 350 ಇದೆ, 876 ಅಪ್ಲಿಕೇಶನ್ಸು, 2-3 ಜನ ಕಾಂಪೀಟ್ ಮಾಡ್ತಿದ್ದಾರೆ. ಮತ್ತು 72 ಪೋಸ್ಟ್ಗಳಿಗೆ 644, ಇಲ್ಲಿ 8-9 ಜನ ಕಾಂಪೀಟು. 75 ಜನಕ್ಕೆ ಇಲ್ಲಿ 117 ಜನ ಅಪ್ಲಿಕೇಶನ್ಸ್ ಆಗಿದ್ದಾರೆ, ಇಲ್ಲಿ 2-3 ಜನ ಮೆಂಬರ್ಸ್ ಕಾಂಪೀಟ್ ಮಾಡ್ತಿದ್ದಾರೆ. 557 ಜನ ಟೋಟಲ್ಲು, 1937 ಜನ ಇಲ್ಲಿ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಇಲ್ಲಿ ಕೊಪ್ಪಳದಲ್ಲಿ. ಮತ್ತು ಬಳ್ಳಾರಿಯಲ್ಲಿ ನಾವು ನೋಡೋದಾದರೆ 60 ಪೋಸ್ಟ್ಗಳಿದೆ, 426 ಅಪ್ಲಿಕೇಶನ್ಸು, 7-8. ಮತ್ತು 196 ಪೋಸ್ಟ್ಗಳಿದೆ, 800 ಅಪ್ಲಿಕೇಶನ್ಸ್ ಇದೆ ಮ್ಯಾಥ್ಸ್ ಸೈನ್ಸ್ಗೆ, 4-5 ಜನ ಕಾಂಪೀಟ್ ಮಾಡ್ತಿದ್ದಾರೆ. ಮತ್ತು 412 ಪೋಸ್ಟ್ಗಳಿದೆ, ಇಲ್ಲಿ 180 ಪೋಸ್ಟ್ಗಳಿದೆ, 5-6 ಜನ ಕಾಂಪಿಟೇಷನ್ ಮಾಡ್ತಿದ್ದಾರೆ. 87 ಜನ ಇದೆ ಪೋಸ್ಟ್ಸ್ ಇದ್ದರೆ, ಇಲ್ಲಿ 177 ಇದೆ, 2-3 ಜನ ಕಾಂಪೀಟ್ ಮಾಡ್ತಿದ್ದಾರೆ ಬಯೋ ಸೈನ್ಸ್ಗೆ. ಟೋಟಲ್ 523. ಇದಕ್ಕೆ 2317 ಜನ ಅಪ್ಲೈ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು. ನಾವು ಲಾಸ್ಟ್ಗೆ ನಾವು ರಾಯಚೂರನ್ನು ನಾವು ನೋಡೋದಾದರೆ, ರಾಯಚೂರು ಇಲ್ಲಿ 100 ಪೋಸ್ಟ್ಗಳಿದೆ, 846, ಇಲ್ಲಿ 8-9 ಜನ ಕಾಂಪೀಟ್ ಮಾಡ್ತಿದ್ದಾರೆ ಇಂಗ್ಲೀಷ್ಗೆ. 306, 876 ಅಪ್ಲಿಕೇಶನ್ಸು, 2-3 ಜನ. 446, 14-15 ಜನ ಇದು ಮಾಡ್ತಿದ್ದಾರೆ ನೋಡಿ, 6300 ಜನ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಸೋಷಿಯಲ್ ಸೈನ್ಸ್ಗೆ. 66, 178 ಅಪ್ಲಿಕೇಶನ್ಸು, 2-3. ಟೋಟಲ್ 918 ಪೋಸ್ಟ್ಗಳಿದ್ದಾವೆ, 8200 ಪೋಸ್ಟ್ಗಳು ಇಲ್ಲ ಅಪ್ಲಿಕೇಶನ್ಸ್ ಬಿದ್ದಿವೆ. ಲಾಸ್ಟ್ ದಂಡ್ ಕೊನೆಯದಾಗಿ 75 ಪೋಸ್ಟ್ಗಳಿಗೆ ವಿಜಯನಗರ ಡಿಸ್ಟಿಕ್ಕಲ್ಲಿ 562, 7-8 ಜನ ಕಾಂಪೀಟ್ ಮಾಡ್ತಿದ್ದಾರೆ. 163 ಪೋಸ್ಟ್ಗಳಿಗೆ 685, ಯಾವುದಿದು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ಗೆ, 4-5 ಜನ. ವಿಜಯನಗರದಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಮ್ಯಾಥ್ಸು ಸೈನ್ಸ್ಗೂ ಕೂಡ. 214 ಪೋಸ್ಟ್ಗಳಿಗೆ 66 ಅಪ್ಲಿಕೇಶನ್ಸ್ ಇದೆ ಇಲ್ಲಿ, 9-10 ಜನ ಕಾಂಪೀಟ್ ಮಾಡ್ತಿದ್ದಾರೆ. 60 ಜನ ಪೋಸ್ಟ್ಗಳಿಗೆ 175 ಅಪ್ಲಿಕೇಶನ್ಸು, 3-4 ಇದು ಬಯೋ ಸೈನ್ಸ್ಗೆ. ಟೋಟಲ್ 512 ಪೋಸ್ಟ್ಗಳಿದ್ದರೆ ಇಲ್ಲಿ 3506 ಅಪ್ಲಿಕೇಶನ್ಸ್ ಇಲ್ಲಿ ಬಿದ್ದಿರೋದನ್ನು ನಾವು ನೋಡ್ಬೋದು. ಬಟ್ ಇದಕ್ಕೆಲ್ಲನೂ ಕೂಡ ಓಕೆ ನೋಡೋದಾದರೆ ಸೋಷಿಯಲ್ ಸೈನ್ಸ್ಗೆ ತುಂಬಾ ಕಾಂಪಿಟೇಷನ್ ಇದೆ. ಓಕೆ, ಅದಕ್ಕೋಸ್ಕರ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಓಕೆ, ಹೀಗೆ ಹೊಸ ಹೊಸ ಅಪ್ಡೇಟ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಲೈಕ್ ಮಾಡಿ ಶೇರ್ ಮಾಡಿ ಸರ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.